ಪಿಎಸ್ಐ ಹಗರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಪುತ್ರ, ಹಗರಣದಲ್ಲಿ ಮಾಜಿ ಸಿಎಂ ಪುತ್ರ ವಿಜಯೇಂದ್ರ ಭಾಗಿಯಾಗಿದ್ದಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಆರೋಪ ಮಾಡಿದ್ದಾರೆ. ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಸಿದ್ದರಾಮಯ್ಯ. ಹಗರಣದಲ್ಲಿ ವಿಜಯೇಂದ್ರ ಭಾಗಿಯಾದ ಮಾಹಿತಿ ಇದೆ. ವಿಜಯೇಂದ್ರ ಜೇಬಿಗೆ ಹಣ ಹೋಗಿದ್ಯಾ ಎನ್ನುವ ಬಗ್ಗೆ ಮಾಹಿತಿ ಇಲ್ಲ. ಸಚಿವ ಅಶ್ವತ್ಥ ನಾರಾಯಣ್ ಮತ್ತು ವಿಜಯೇಂದ್ರ ಮೇಲೆ ಆರೋಪ ಇದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾರಿ ಗಂಭೀರ ಆರೋಪ ಮಾಡಿದ್ದಾರೆ. ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಮತ್ತು ಅಶ್ವತ್ಥ ನಾರಾಯಣ್ ಮೇಲೆ ಆರೋಪಿಸಿದ್ದಾರೆ ಸಿದ್ದರಾಮಯ್ಯ. ಗಂಭೀರ ಆರೋಪ. ವಿಜಯೇಂದ್ರ ಜೇಬಿಗೆ ಹಣ ಹೋಗಿದೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಸಚಿವ ಅಶ್ವತ್ಥ ನಾರಾಯಣ್ ಮತ್ತು ವಿಜಯೇಂದ್ರ ಮೇಲೆ ಆರೋಪ ಇದೆ ಅಂತ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಮ್ಯಾಂಡ್ ಮಾಡ್ತೀನಿ, ನಿಮಗೆ ಇದರಲ್ಲಿ ಯಾರ್ಯಾರು ಮಂತ್ರಿಗಳು, ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಗ ಅಂತ ಎಲ್ಲ ಇದಾವೆ, ಇನ್ಫಾರ್ಮೇಶನ್ಗಳೆಲ್ಲ ಇದಾವೆ. ಮಾಜಿ ಮುಖ್ಯಮಂತ್ರಿ ಅಂತ ಬರ್ಕೊಳ್ರೆ ಆಯ್ತು, ವಿಜಯೇಂದ್ರ ಅಂತ ಬರ್ಕೊಳ್ಳಿ. ಏನೀಗ ಅವ್ರ ಮೇಲೂ ಕೂಡ ಆರೋಪಗಳಿದ್ದಾವೆ. ಅವರು ಯಾರು ಅವ್ರ ಮೇಲೂ ಕೂಡ ಆರೋಪಗಳು ಕೇಳಿ ಬಂದಿದ್ದಾವೆ. ಅದರ ಅರ್ಥ ಏನು? ನನಗೆ ಅದ ಆ ಥರದ ಮಾಹಿತಿ ಇಲ್ಲ, ಬಟ್ ರಿಕ್ರೂಟ್ಮೆಂಟ್ನಲ್ಲಿ ಇವ್ರದ್ದು ಪಾತ್ರ ಇದೆ ಅಂತ ಇದೆ. ಅಶ್ವಥ್ ನಾರಾಯಣ್ ಮೇಲೂ ಕೂಡ ಆರೋಪ ಇದೆ. ಅವರು 5 ಜನ ಅವ್ರ ಕಡೆಯವರು ಈ ಥರ ತಿದ್ದುಪಡಿ ಮಾಡಿಕೊಂಡು ಉತ್ತರ ಪತ್ರಿಕೆಗಳನ್ನ ತಿದ್ದುಪಡಿ ಮಾಡಿಕೊಂಡು ಮಾರ್ಕ್ಸ್ ಜಾಸ್ತಿ ಹಾಕೊಂಡು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಇದು ಬಹಳ ಜನದಲ್ಲೆಲ್ಲ ಇದ್ದಾವೆ, ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಇವರೆಲ್ಲ ಕೂಡ ಇದ್ದಾರೆ. ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ, ಅದರಲ್ಲೂ ಪ್ರಮುಖವಾಗಿ ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ್ ಮೇಲೆ ಮಾಡಿರುವಂತಹ ಆರೋಪ, ಈ ಬಗ್ಗೆ ಏನ್ ಹೇಳಿದ್ರು, ಸಾಕ್ಷಿ ಇದೆಯಂತ ಹೇಗೆ? ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿರುವಂತಹ ಪಿಎಸ್ಐ ಪರೀಕ್ಷಾ ನೇಮಕಾತಿಯಲ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿರತಕ್ಕಂಥ ಅಧಿಕಾರಿಗಳ ಬಂಧನ ಆಗ್ತಿರೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಈ ಪ್ರಕರಣ ಸಂಬಂಧಪಟ್ಟಾಗೆ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ತೀವ್ರವಾಗಿರ್ತಕ್ಕಂಥ ವಾಗ್ದಾಳಿಯನ್ನು ಮುಂದುವರಿಸಿದೆ. ಅದರಲ್ಲೂ ಪ್ರಮುಖವಾಗಿ ಈ ಹಗರಣದ ಹಿಂದಿರತಕ್ಕಂಥ ಶಕ್ತಿಗಳ ವಿರುದ್ಧ ಮತ್ತು ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜಕೀಯ ನಾಯಕರ ವಿರುದ್ಧ ಪ್ರತಿಪಕ್ಷವಾಗಿರತಕ್ಕಂಥ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಕೈಗೆತ್ತಿಕೊಳ್ಳುತ್ತದೆ. ಅದರ ಮುಂದುವರೆದ ಭಾಗವಾಗಿ ಪ್ರತಿಪಕ್ಷ ನಾಯಕರಾದ ಸಿದ್ದರಾಮಯ್ಯನವರು ಈ ಹಗರಣದಲ್ಲಿ ಸಚಿವರುಗಳು ಮತ್ತು ಮಾಜಿ ಮುಖ್ಯಮಂತ್ರಿಯ ಪುತ್ರ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಈ ರೀತಿಯಾಗಿರುವಂತಹ ಗಂಭೀರ ಆರೋಪ ಮಾಡಿರತಕ್ಕಂಥ ಸಿದ್ದರಾಮಯ್ಯನವರು ವಿಜಯೇಂದ್ರ ಅವರ ಹೆಸರನ್ನ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಪುತ್ರರಾಗಿರುವಂತಹ ವಿಜಯೇಂದ್ರರು ಈ ಹಗರಣದಲ್ಲಿ ಇದ್ದಾರೆ ಅನ್ನುವಂಥ ಆರೋಪ ಮಾಡಿರುವ ಸಿದ್ದರಾಮಯ್ಯನವರು ಅಶ್ವಥ್ ನಾರಾಯಣ್ ವಿರುದ್ಧ ಕೂಡ ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಆರೋಪ ಮಾಡುವ ಮೂಲಕ ಈ ಹಗರಣದ ಒಟ್ಟಾರೆ ಗಂಭೀರತೆಯನ್ನ ತಿಳಿಸತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನ್ಯಾಯಾಂಗ ತನಿಖೆ ಆಗಬೇಕು, ಹಾಲಿ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಪ್ರಕರಣದ ದಿಕ್ಕುಗಳನ್ನ ಗಮನಿಸ್ತಾ ಇದ್ರೆ ಇದು ಕೇವಲ ಕೆಲವು ಅಧಿಕಾರಿಗಳಿಗೆ ಅಥವಾ ಕೆಲವು ವ್ಯಕ್ತಿಗಳಿಗೆ ಅಷ್ಟೇ ಸೀಮಿತವಾಗಿದ್ದಲ್ಲ, ಬದಲಾಗಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿರ್ತಕ್ಕಂಥ ಈ ಹಗರಣದ ಹಿಂದೆ ಬಹುದೊಡ್ಡ ದೊಡ್ಡ ಶಕ್ತಿಗಳು ಇರುವಂತದ್ದು, ಪ್ರಭಾವಿ ನಾಯಕರಿದ್ದಾರೆ, ಸಚಿವರುಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಮಗ ಕೂಡ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅವರಿಗೆ ಸೂಕ್ತವಾಗಿರುವಂತ ಶಿಕ್ಷೆ ಆಗಬೇಕು ಅಂದ್ರೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ. ಇವತ್ತು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಾಗ್ದಾಳಿಯನ್ನು ಮಾಡಿದ್ದಾರೆ.
ಇದೇ ಹಗರಣಕ್ಕೆ ಕೇಂದ್ರೀಕೃತವಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ವ್ಯವಸ್ಥೆ ಏನಿದೆ ಇದೇ ಕಾರಣವಾಗಿದ್ದು ಈ ಸರ್ಕಾರವನ್ನ ವಜಾ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಲಾಗಿದೆ. ಒಟ್ಟಲ್ಲಿ ಈ ಸರ್ಕಾರ ತೊಲಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ. ಒಂದು ಲಾಜಿಕಲ್ ಎಂಡ್ಗೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ತನಗೆ ಅಂದ್ರೆ ವಿಜಯೇಂದ್ರ ಬಗ್ಗೆ ಆರೋಪ ಮಾಡಿರ್ತಕ್ಕ ಸಿದ್ದರಾಮಯ್ಯರು ಈ ಸಂಬಂಧಪಟ್ಟಾಗೆ ಕೆಲವೊಂದಷ್ಟು ಮಾಹಿತಿಗಳು ಕೂಡ ನನ್ನ ಹತ್ರ ಇದ್ದಾವೆ. ಆ ಮಾಹಿತಿಯನ್ನ ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ನಾನು ತಲುಪಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದ್ರೆ ಈ ಪ್ರಕರಣ ಇನ್ನಷ್ಟು ಜೀವಂತವಾಗಿಡುವಂತ ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನು ಪ್ರಸ್ತಾಪ ಮಾಡುವ ಮೂಲಕ ಕೆಲವರ ಕಡೆ ವಿಚಾರವನ್ನ ಇನ್ನಷ್ಟು ದೊಡ್ಡದಾಗಿ ಜನರ ಮುಂದೆ ತೆಗೆದುಕೊಡುವ ಪ್ಲಾನ್ ಅನ್ನು ಕೂಡ ಸಿದ್ದರಾಮಯ್ಯ ಮಾಡದಂಗಿದೆ. ಪ್ರತಿಮಾ, ಥ್ಯಾಂಕ್ ಯು ಅನಂತ ಮೇಲೆ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.